ವಿಜಯ ಸಂಕಲ್ಪ ಯಾತ್ರೆ ರಾಜ್ಯದ ಉದ್ದಗಲಕ್ಕೆ ನಾಲ್ಕು ತಂಡಗಳಲ್ಲಿ ತುಂಬಾ ಯಶಸ್ವಿಯಾಗಿ ನಡೆಯುತ್ತಾ ಇದೆ ನಮ್ಮ ನಿರೀಕ್ಷೆ ಮೇರಿ ಜನ ಸೇರ್ತಾ ಇದ್ದಾರೆ ಇಲ್ಲೂ ಸಹ ತಾವೇ ನೋಡೋರು ಇದ್ದೀರಾ ಯಾವ ರೀತಿ ಜನ ಬೆಂಬಲ ಸಿಗುತ್ತೆ ನಮಗೆ ಕಲಬುರಗಿ ಈ ಭಾಗದಲ್ಲಿ ಈ ಜಿಲ್ಲೆಯಲ್ಲಿ ಅಂತ ನೂರಕ್ಕೆ ನೂರು ಈ ಬಾರಿ ನಾವು 140 ಗೆ ಹೆಚ್ಚು ಕ್ಷೇತ್ರ ಗೆದ್ದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ ಅದನ್ನು ತಡೆಯೋಕೆ ಯಾರಿಂದೂ ಸಾಧ್ಯ ಇಲ್ಲ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೆಲವರು ನಾನೇ ಮುಖ್ಯಮಂತ್ರಿ ಅಂತ ಬಡಿದಾಡ್ತಾ ಇದ್ದಾರೆ ಆ ಕನಸು ನನಸಾಗೋದಿಲ್ಲ ಏಕೆಂದರೆ ಜನ ಇವತ್ತು ಬಿಜೆಪಿ ಪರವಾಗಿದ್ದಾರೆ ಮೋದಿಜಿಯವರ ಪರವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾರು ನಾಯಕರು ಇದ್ದಾರೆ ಮೋದಿಯವರಿಗೆ ಸರಿಸಮಾನವಾಗಿರುವಂಥವ್ರು ಹೀಗಾಗಿ ಈ ಚುನಾವಣೆಯಲ್ಲಿ ನಿಶ್ಚಿತವಾಗಿ ನಾವು ಸ್ಪಷ್ಟ ಬಹುಮತದ ಅಧಿಕಾರಕ್ಕೆ ಬರ್ತೀವಿ ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ಮತ್ತೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಕರ್ನಾಟಕ ಬಂದ್ ನೋಡೋಣ ಭ್ರಷ್ಟಾಚಾರ ಯಾರೇ ಮಾಡಿದ್ರು ಅದು ಕ್ಷಮೆ ಅಪರಾಧ ಈಗೇನು ಆ ಘಟನೆ ನಡೆದಿದೆ ಅದರ ಬಗ್ಗೆ ನಮ್ಮದು ಯಾರದು ಬೆಂಬಲ ಇಲ್ಲ ಅದು ಕ್ಷಮೆ ಅಪರಾಧ ಆಗಿದೆ ಅವರ ಮೇಲೆ ಕಾನೂನು ಅಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೇವೆ ಅದು ಮುಚ್ಚಾಕುವಂತ ಯಾವುದೇ ಪ್ರಯತ್ನ ನಮ್ಮ ಪಕ್ಷ ಮಾಡಿಲ್ಲ ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಎರಡು ಮಾತಿಲ್ಲ ಆ ಕೆಲಸವನ್ನು ಸರ್ಕಾರ ಮಾಡುತ್ತೆ ನೋಡ್ಕೊಳ್ತಾ ಇರೋದೇ ಬಿಜೆಪಿ ಅಂತ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಮನಬಂದಂತೆ ಮಾತನಾಡುವಂಥದ್ದು ಅವ್ರ ಸ್ವಭಾವ ನಾವಿವತ್ತು ಸ್ಪಷ್ಟ ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾಳೆ ಒಳಗಾಗಿ ಅವ್ರು ಬಂಧಿಸ್ತೇವೆ ಕಾನೂನಂತೆ ಕ್ರಮ ತಗೊಳ್ತೇವೆ ಯಾರನ್ನು ಈ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಎಲ್ಲ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಕೇಂದ್ರಕ್ಕೆ ಹೇಳಿದ್ದೇವೆ ಸೂಕ್ತ ಕ್ರಮವನ್ನು ನಾವು ತಗೊಳ್ತೇವೆ